ಉಳ್ಳಾಲ ನಗರಸಭೆ ಹಸಿ ಕಸದಿಂದ ಕಾಂಪೋಸ್ಟ್ ತಯಾರಿಕೆ ಮಾಡಿದೆ. ಇದೀಗ ತಾನೇ ತಯಾರಿಸಿದಂತಹ ಗೊಬ್ಬರದಿಂದ ತರಕಾರಿ ಕೃಷಿಯ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಇದು ಫ್ರಿಜ್ನ ಅನುಪಯುಕ್ತ ಬಾಕ್ಸ್ಗಳು. ಈ ಬಾಕ್ಸ್ಗಳನ್ನು ಬಳಸಿಕೊಂಡು ನೋಡಿ, ಅದರ ಅಡಿಯಲ್ಲಿ ತೂತುಗಳನ್ನು ಮಾಡುವಂತಹದ್ದು ನೀರು ಹೋಗುವ ದೃಷ್ಟಿಯಿಂದ ತುಂಬ ಹಗುರವಾಗಿ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಹೆಚ್ಚು ಕಷ್ಟ ಏನು ಇರುವುದಿಲ್ಲ. ನೀರು ಹೋಗುವ ದೃಷ್ಟಿಯಿಂದ ಒಂದು ಸಣ್ಣ ಕಬ್ಬಿಣದ ರಾಡ್ ಹಿಡ್ಕೊಂಡು ತೂತು ಮಾಡಿದರೆ ಆಗ್ತದೆ. ಅದು ನೋಡಿ ತೂತು ಮಾಡ್ತಾ ಇದ್ದಾರೆ. ಹೀಗೆ ಸಿದ್ಧಗೊಂಡಂತಹ ಬಾಕ್ಸ್ಗಳು, ಈ ಬಾಕ್ಸಲ್ಲಿ ಮೊದಲಿಗೆ ತೆಂಗಿನ ಇದು ಬೊಂಡದ ಸಿಪ್ಪೆಯನ್ನು ಹಾಕ್ತಾ ಇದ್ದಾರೆ. ಬೊಂಡದ ಸಿಪ್ಪೆಗಳನ್ನು ಅಡಿಗೆ ಸುಮಾರು ಒಂದು ಅರ್ಧ ಅಡಿಯಷ್ಟು ಹಾಕುವುದರಿಂದ ಏನಾಗ್ತದೆ, ಅಡಿಯಲ್ಲಿ ನಾವು ಮೇಲೆ ಏನು ಗೊಬ್ಬರ ಹಾಕ್ತೇವೆ ಅದಕ್ಕೆ ಒಂದು ಸರಿಯಾದಂತಹ ಆಮ್ಲಜನಕ ಆಕ್ಸಿಜನ್ ಬರಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಆದ್ದರಿಂದ ಅಡಿಯಲ್ಲಿ ನೋಡಿ ಬೊಂಡದ ಸಿಪ್ಪೆಗಳನ್ನು ಹಾಕಿದೆ. ಇದೀಗ ಅದರ ಮೇಲೆ ಒಂದು ಅರ್ಧ ಅಡಿಯಷ್ಟು ಅಥವಾ ಅದನ್ನು ಮುಚ್ಚಿಕೊಂಡು ಸುಮಾರು ಒಂದು ಕಾಲಡಿಯಷ್ಟಾದರೂ ಮಣ್ಣು ಹಾಕುವಂಥದ್ದು ಬೊಂಡದ ಸಿಪ್ಪೆಯ ಮೇಲೆ ಮಣ್ಣು ಹಾಕಬೇಕು. ಮಣ್ಣು ಹಾಕಿ ಅದನ್ನು ಸಮತಟ್ಟುಗೊಳಿಸಬೇಕು. ಇದು ಸಮತಟ್ಟುಗೊಳಿಸಿದಂತಹ ಬಾಕ್ಸ್ಗಳು, ಮಣ್ಣು ಹಾಕಿದೆ, ಯಾವುದೆಲ್ಲ ಒಂದು ಒಳ್ಳೆಯ ಮಣ್ಣು ಕಲ್ಲುಗಳಿರಬಾರ್ದು ಅಷ್ಟೇ. ಇದೀಗ ನಗರಸಭೆ ತಯಾರು ಮಾಡಿದಂತಹ ಗೊಬ್ಬರ ಏನಿದೆ ಅದೇ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ. ಮಣ್ಣಿನ ಮೇಲೆ ಗೊಬ್ಬರ ಹಾಕ್ತಾ ಇದ್ದಾರೆ. ಅಡಿಯಲ್ಲಿ ತೆಂಗಿನ ಸಿಪ್ಪೆ, ಅದರ ಮೇಲೆ ಮಣ್ಣು, ಮಣ್ಣಿನ ಮೇಲೆ ಕಾಂಪೋಸ್ಟ್. ಮಣ್ಣಿನ ಮೇಲೆ ಸುಮಾರು ಅರ್ಧ ಅಡಿಯಷ್ಟು ಗೊಬ್ಬರ ಹಾಕುವುದು. ಈಗ ಬಾಕ್ಸ್ಗಳಲ್ಲಿ ಗೊಬ್ಬರ ಹಾಕಿ ಅದನ್ನು ಸಮತಟ್ಟುಗೊಳಿಸಲಾಗಿದೆ. ಅದರಲ್ಲಿ ಏನಾದರೂ ಪ್ಲ್ಯಾಸ್ಟಿಕ್ ಚೂರುಗಳಂತಹದ್ದೇನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು, ಕಲ್ಲುಗಳಿದ್ದರೆ ತೆಗೆದು ಸಮತಟ್ಟುಗೊಳಿಸುವುದು. ಅದರ ಮೇಲೆ ಒಂದು ಮಣ್ಣು ಹಾಕ್ಬೋದು ಅಥವಾ ಹೊಯ್ಗೆ ಹಾಕ್ಬೋದು. ಇಲ್ಲಿ ಹೊಯ್ಗೆ ಹಾಕ್ತಾ ಇದ್ದಾರೆ ನೋಡಿ, ಮರಳು. ಅದು ಕೂಡ ಸುಮಾರು ಒಂದು 3-4 ಇಂಚಷ್ಟು ಮರಳು ಹಾಕುವುದು, ಅಥವಾ ಮಣ್ಣು ಕೂಡ ಹಾಕ್ಬೋದು. ಒಳ್ಳೆಯ ಮಣ್ಣನ್ನು ಹಾಕೋದ್ರಿಂದ ಗೊಬ್ಬರ ಮುಚ್ಚಿಕೊಳ್ಳುವ ಹಾಗೆ ಇರಬೇಕು. ಈಗ ಇಡೀ ಬಾಕ್ಸಲ್ಲಿ ಬೊಂಡದ ಸಿಪ್ಪೆ, ಅದರ ಮೇಲೆ ಮಣ್ಣು, ಅದರ ಮೇಲೆ ಗೊಬ್ಬರ, ಅದರ ಮೇಲೆ ಹೊಯ್ಗೆ ಹಾಕಿದೆ. ಇದೀಗ ಬಿತ್ತನೆಗೆ ಈ ಬಾಕ್ಸ್ಗಳು ಸಿದ್ಧ ಆಗಿವೆ ನೋಡಿ. ಇದು ಹೀರೆಕಾಯಿಯ ಬೀಜ. ಈ ಬೀಜವನ್ನು ಹಾಕುವ ವಿಧಾನ ನೋಡಿ, ಒಂದೊಂದು ಸಾಧಾರಣ ಒಂದು ಅಲ್ಲಿ ಅವರು ಒಂದು ಅಡಿಗಾದರೂ ಒಂದು ಅಡಿಗೆ ಒಂದೊಂದು ಬೀಜವನ್ನು ಹಾಕ್ತಾಯಿದ್ರು. ಒಂದೊಂದು ಬೀಜ ಹಾಕುವಂತಹದ್ದು ಇದು ಹೀರೆಯ ಬೀಜ. ಸುಮಾರು 3 ಇಂಚು ಒಳಗೆ ಹೋಗಬೇಕಾಗ್ತದೆ ನೋಡಿ. ಅದರಲ್ಲಿ ಒಬ್ಬೊಬ್ಬರು ಇಲ್ಲಿ ಕಮಿಷನರ್ ಇದ್ದಾರೆ, ಹಾಗೆಯೇ ನಗರಸಭೆಯ ಜನಪ್ರತಿನಿಧಿಗಳಿದ್ದಾರೆ, ಸಿಬ್ಬಂದಿ ವರ್ಗದವರಿದ್ದಾರೆ, ಹಾಗೆಯೇ ತರಕಾರಿ ಬೆಳೆಯುವಲ್ಲಿ ಆಸಕ್ತರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಮುಖ್ಯವಾಗಿ ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂಥವರು ವಿಜಯ್ ಅವರು ನೋಡಿ. ಅವರು ವಿಜಯ್ ಕಪ್ಪು ಹೋಟೆಲಿಯಲ್ಲಿ ಇದ್ದಾರೆ ವಿಜಯ್ ಅವರು.
ಇದೀಗ ಅವರು ಹೇಗೆ ಕೃಷಿ ಮಾಡಬೇಕು ಎನ್ನುವುದರ ಕುರಿತು ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕಸದಿಂದ ರಸ ಇದಕ್ಕೆ ರೂಪಾಂತರ, ಇದನ್ನು ನಾವು ಸಂಪನ್ಮೂಲವಾಗಿ ಬಳಕೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಪುರಸಭೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಈ ಸಿಯಾಲ ಸಿಪ್ಪೆ ಮತ್ತು ನಿರುಪಯುಕ್ತ ಈ ಫ್ರಿಜ್ಜಿನ ಬಾಕ್ಸ್ಗಳು, ಇದು ಯಾವುದಕ್ಕೂ ಉಪಯೋಗ ಆಗದಂಥ ಒಂದು ಬಾಕ್ಸನ್ನು ತಂದು ಕೃಷಿ ಮಾಡುವಂಥ ಯೋಜನೆಯನ್ನು ನಾವಿಷ್ಟು ಆಯುಕ್ತರ ಒಂದು ನೇತೃತ್ವದಲ್ಲಿ ಒಂದು ಹಮ್ಮಿಕೊಂಡಿದ್ದೇವೆ. ಮತ್ತು ಪುರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಜನರು ಇದನ್ನು ಉಪಯೋಗಿಸಿ ಪುರಸಭೆಗೆ ಈ ಭಾರ ಆಗ್ತಿರುವಂಥ ತ್ಯಾಜ್ಯದ ಒಂದು ಸಮಸ್ಯೆಯನ್ನು ನೀಗಿಸುವಂಥ ಕಾರ್ಯವನ್ನು ಎಲ್ಲರೂ ಅವರವರ ಮನೆಯಲ್ಲಿ ಮಾಡಬೇಕಂತ ನಾವು ಆಯುಕ್ತರ ಪರವಾಗಿ ಮತ್ತು ಪುರಸಭಾ ನಾಗರಿಕರ ಪರವಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ. ನಗರಸಭೆಯ ಕಸವನ್ನು ಮೂಲದಲ್ಲಿ ಎರಡು ವಿಭಾಗ ಅಭಿಪ್ರಾಯಗಳನ್ನು ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡೋದು. ಈಗಾಗಲೇ ನಾವು ಬಿನ್ನಲ್ಲಿ ಸುಮಾರು 45 ದಿನಗಳ ಕಾಲ ಹಸಿ ಕಸವನ್ನು ಕಾಂಪೋಸ್ಟ್ ಮಾಡಿ ತಯಾರು ಮಾಡಿ ಗೊಬ್ಬರ ಇಟ್ಟಿದ್ದೀವಿ. ಆ ಗೊಬ್ಬರದ ಮೂಲಕ ನಮ್ಮ ವಿಜಯ್ ಅವರು ಕೃಷಿಕರು ಅವರ ಮೂಲಕ ಈ ಬಿನ್ನುಗಳ ಮೂಲಕ ವೇಸ್ಟೇಜ್ ಬಿನ್ನುಗಳ ಮೂಲಕ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ತರಕಾರಿ ವಸ್ತುಗಳನ್ನು ನಾವು ಬೆಳೀಲಿಕ್ಕೆ ಈಗಾಗಲೇ ಬೀಜಗಳನ್ನು ಹಾಕಿದ್ದೀವಿ. ಕಸ ಎಂಬುದಾಗಿ ಹೊರಗಡೆ ಬಿಸಾಡ ಬದಲು ಈ ರೀತಿ ತಮ್ಮ ಮನೆಗಳಲ್ಲಿ ಕಾಂಪೋಸ್ಟ್ ಮಾಡಿ ಗಿಡಗಳನ್ನು ಬೆಳೆಸಿದರೆ ಒಳ್ಳೆಯ ತರಕಾರಿಯನ್ನು ಸಾವಯವ ತರಕಾರಿಯನ್ನು ನಾವು ಊಟ ಮಾಡ್ಬೋದು, ಆರೋಗ್ಯವಂತವಾಗಿರ್ಬೋದು. ಒಂದು ಕೆಮಿಕಲ್ ಹಾಕಿದಂಥ ತರಕಾರಿಗಳನ್ನು ಆದಷ್ಟು ದೂರ ಇರ್ಬೋದು. ಪ್ರತಿಯೊಬ್ಬ ಮನೆಯಲ್ಲಿ ಸಹ ನಾನು ಮುಖ್ಯವಾಗಿ ನಮ್ಮ ಸದಸ್ಯರಿಗೆ ಹೇಳ್ತೀನಿ, ಸದಸ್ಯರುಗಳು ತಮ್ಮ ನೋಡಿ ಏನು ವಾಸನೆ ಇಲ್ಲ, ಗೊಬ್ಬರ ಬೇಕಾ ನಾವು ಕೊಡ್ತೀವಿ. ಸದಸ್ಯರು ಅವರವ್ರ ಮನೆಗಳಿಂತ ಒಂದು ಮೆಥೆಡನ್ನು ಮಾದರಿಯನ್ನು ಮಾಡಿ ಇಡೀ 31 ವಾರ್ಡ್ಗಳಲ್ಲಿ ಮಾಡಿದರೆ ಖಂಡಿತವಾಗಿಯೂ ಕಸ ರಹಿತವಾಗಿ ಉಳ್ಳಾಳ ನಗರ ಹಾಕಲಿಕ್ಕೆ ಸಾಧ್ಯ ಇದೆ. ಮನಸ್ಸಿದ್ದರೆ ಮಾರ್ಗ ಎಂಬುದಾಗಿ, ಯಾಕಂದರೆ ನಾವು ಇದನ್ನು ಮಾಡಿದರೆ ಖಂಡಿತವಾಗಿಯೂ ಅದರಿಂದ ಬಹು ಉಪಯೋಗ ಇದೆ. ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ, ಸಾವಯವ ತರಕಾರಿಯನ್ನು ತಿನ್ಬೋದು, ಮತ್ತು ಕೊಳೆಯುವಂಥ ಕಸವನ್ನು ಅಲ್ಲಿ ಇಲ್ಲಿ ಬಿಸಾಡುವಂಥ ಬಿಟ್ಟು ಅದು ಮರುಬಳಕೆ ಆಗೋದ್ರಿಂದ ಅದಕ್ಕೊಂದು ರೂಪ ಬರ್ತದೆ. ತ್ಯಾಜ್ಯದಿಂದ ಏನು ರಸ, ಕಸದಿಂದ ರಸ ಎಂಬುದಾಗಿ ಅದಕ್ಕೆ ಒಂದು ಅರ್ಥ ಬರ್ತದೆ ಎಂಬುದಾಗಿ ನಾನು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ತೇನೆ. ಕಸಮುಕ್ತ ಉಳ್ಳಾಳವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡಿದೆ ಎಂಬುದಾಗಿ ನನ್ನ ಅಭಿಪ್ರಾಯ.